Yes, well. Good morning, my dear students. Welcome back to Kannada class. ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣಾಚಾರ್ಯ. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಎಸ್ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಷಯ ಕನ್ನಡ ವ್ಯಾಕರಣ ಎಲ್ಲ ವಿದ್ಯಾರ್ಥಿಗಳಿಗೂ ಉಪಯುಕ್ತವಾಗಿರುವಂತಹ ಮಾಹಿತಿ. ಅರ್ಥ ಆಯ್ತಾ? ನೋಡಿ, ಇಂದಿನ ತರಗತಿಯಲ್ಲಿ ನಾವು ವ್ಯಾಕರಣ ಭಾಗವನ್ನು ಚರ್ಚೆಯನ್ನು ಮಾಡೋಣ. ನಾನು ಹಿಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೆ ಅನ್ಸುತ್ತೆ, ನನಗೆ ನೆನಪಿಲ್ಲ. ಮತ್ತೊಂದ್ಸಲ ನಿಮಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಆಧುನಿಕ ಯುಗದಲ್ಲಿದ್ದೀವಲ್ವಾ, ಟೆಕ್ನಾಲಜಿ ಓರಿಯೆಂಟೆಡ್ ವರ್ಲ್ಡ್ ಅಲ್ವಾ. ಈ ಒಂದು ಆಧುನಿಕ ಯುಗದಲ್ಲಿ ನಾವು ಇಮೇಲ್ ಯೂಸ್ ಮಾಡ್ತೀವಿ, ವಾಟ್ಸ್ಆಪ್ ಯೂಸ್ ಮಾಡ್ತೀವಿ, ಫೇಸ್ಬುಕ್ ಯೂಸ್ ಮಾಡ್ತೀವಿ ಅಲ್ವಾ. ಹೀಗಿರುವಾಗ ಮರೆಯಾಗ್ತಿರುವಂತಹ ಹಿಂದಿನ ಕಾಲದ ಪತ್ರ ಲೇಖನ ಎಂಬುದು ಮರೀಚಿಕೆಯಾಗಿದೆ ಹಿಂದಿನ ಕಾಲದಲ್ಲಿ ಅಲ್ವಾ. ಇವಾಗ ಇಮೇಲ್, ಜಿಮೇಲ್, ವಾಟ್ಸಾಪ್, ಫೇಸ್ಬುಕ್, ಹೀಗೆ ಪ್ರತಿಯೊಂದು ಟೆಕ್ನಾಲಜಿ ಮೂಲಕ ನಾವು ಹಿಂದಿನ ಕಾಲದ ಪತ್ರ ಲೇಖನವನ್ನ ಬರಿತಾ ಇದ್ದೀವಿ. ಪತ್ರ ಹೇಗೆ ಬರೆಯುವುದು ಅನ್ನೋದು ಸಹ ನಮಗೆ ಮರ್ತೋಗ್ತಾ ಇದೆ ಅಲ್ವಾ. ಸೊ ಹಾಗಾಗಿ ನಾವು ಹಿಂದಿನ ತರಗತಿಯಲ್ಲಿ ಪತ್ರ ಲೇಖನದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನೀವೆಲ್ಲ ಇಮೇಲ್ ಯೂಸ್ ಮಾಡ್ತೀರಲ್ವಾ, ಇಮೇಲ್ ಅಲ್ಲೂ ಲೆಟರ್ ಟೈಪ್ ಮಾಡಬಹುದು, ಇನ್ನು ವಾಟ್ಸ್ಆಪ್ ಅಲ್ಲೂ ಅಷ್ಟೇ, ಇನ್ನು ಫೇಸ್ಬುಕ್ ಮೆಸೆಂಜರ್ ಅಲ್ಲೂ ಸಹ ನಾವು ಒಬ್ಬರ ಮೂಲಕ ಒಬ್ಬರ ಜೊತೆಗೆ ಸಂಪರ್ಕವನ್ನು ಮಾಡ್ಕೋಬಹುದು. ದೂರವಾಣಿ ಕರೆಗಳಿದಾವಲ್ವಾ, ಒಂದು ಫೋನ್ ಮಾಡಿದ ತಕ್ಷಣ ನಾವು ಅಮೆರಿಕನ್ ತನಕ ಹೋಗಿ ರೀಚ್ ಆಗ್ಬೋದು. ಅಮೆರಿಕ, ಜಪಾನ್, ಚೀನಾ, ಲಂಡನ್, ಹೀಗೆ ಅಲ್ವಾ ನೆಟ್ವರ್ಕ್ ಅಷ್ಟು ವೇಗವಾಗಿ ನೆಟ್ವರ್ಕ್ ಅನ್ನೋದು ಬೆಳವಣಿಗೆ ಆಗಿದೆ. ಪತ್ರ ಪತ್ರ ಲೇಖನ ಲೆಟರ್ ರೈಟಿಂಗ್ ಎಂಬುದು ಮರೀಚಿಕೆ ಆಗಿದೆ ಅಲ್ವಾ. ನಾವು ಒಬ್ಬರನ್ನ ಒಬ್ಬರು ಸಂಪರ್ಕ ಮಾಡ್ಬೇಕಂದ್ರೆ, ಒಬ್ಬರಿಗೆ ಒಂದು ವಿಷಯವನ್ನ ನಾವು ತಿಳಿಸ್ಬೇಕಂತಂದ್ರೆ, ಬಟ್ ಫ್ರಾಕ್ಷನ್ ಸೆಕೆಂಡ್ ಅವ್ರ ಫೋನ್ ನಂಬರ್ ಹೊಡೆಯೋದು, ಟಕ್ ಟಕ್ ಅಂತ ಹೇಳಿ ಫೋನ್ ಅಲ್ಲಿ ಮಾತಾಡೋದು ಮ್ಯಾಟರ್ ಕ್ಲೋಸ್ ಅಲ್ವಾ. ಆದರೆ ಹಿಂದಿನ ಕಾಲದಲ್ಲಿ ನೋಡಿ, ಪತ್ರವನ್ನ ಇವತ್ತು ಬರೆದ್ರೆ ಆತನಿಗೆ ಹೋಗಿ ತಲುಪೋದು ಒಂದು ವಾರ. ಮುಂದಿನ ತಿಂಗಳು ಮದ್ವೆ ಇದೆ ನನ್ನ ಮಗಂದು ಅಂತ ಹೇಳಿ ಅವ್ರು ಕರಿಬೇಕು ಅಂತ ಅಂದ್ರೆ, ಅವ್ರು ಇವತ್ತು ಲೆಟರ್ ಬರಿಬೇಕು. ಇವತ್ತು ಲೆಟರ್ ಬರದೆ ಮುಂದಿನ ವಾರ ಹೋಗ ಲೆಟರ್ ಅವ್ರ ಮನೆಗೆ ತಲುಪುತ್ತೆ. ಅಂತಹ ಒಂದು ಕಾಲ ಇತ್ತು ಆಗ. ಆಗಿನ ಕಾಲದೇ ಚಂದ ಬಿಡಿ, ಈಗ ನಾವು ಟೆಕ್ನಾಲಜಿ ಓರಿಯೆಂಟ್ ಇದೇವಲ್ವಾ, ತುಂಬಾ ಬೇಸರ ಸಂಗತಿ. ಎಷ್ಟು ನಾವು ಫಾಸ್ಟ್ ಆಗಿ ಟೆಕ್ನಾಲಜಿ ಬೆಳೀತಾ ಇದೀವೋ ಅಷ್ಟೇ ನಾವು ಅದಕ್ಕೆ ಅಡಿಕ್ಟ್ ಆಗಿ ನಮಗೆ ನಾವು ಅಪಾಯವನ್ನು ತಂದುಕೊಳ್ತಾ ಇದ್ದೀವಿ. ಹಿಂದಿನ ಕಾಲಗಳ ರೀತಿಯಾದಂತಹ ಚೆನ್ನಾಗಿತ್ತು. ಓಕೆ, ಬನ್ನಿ ತರಗತಿಗೆ ಹೋಗೋಣ. ವಿಷಯ ಕನ್ನಡ ಸಂಪರ್ಕವನ್ನ ನಾವು ನೋಡಿ, ನಾವು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಜೊತೆಗೆ ಮಾತಿನ ಮೂಲಕ ವಿಷಯಗಳನ್ನ ಮತ್ತು ಅನಿಸಿಕೆಗಳನ್ನ ಹಂಚಿಕೊಳ್ಳುತ್ತೇವೆ. ಆದರೆ ನೇರವಾಗಿ ಅವರ ಸಂಪರ್ಕಕ್ಕೆ ಸಿಗದೇ ಇದ್ದಾಗ ನಾವೇನ್ ಮಾಡ್ತೀವಿ, ಇವಾಗ ಪತ್ರದ ಮೂಲಕ ಅವರನ್ನು ನಾವು ಸಂಪರ್ಕಕ್ಕೆ ತಗೊಂಡು ವಿಷಯವನ್ನು ತಿಳಿಸ್ತೇವಲ್ವ. ನಾವು ಒಬ್ಬರ ಜೊತೆಗೆ ಒಬ್ಬರೊಟ್ಟಿಗೆ ನಾವು ವಿಷಯವನ್ನು ಹಂಚ್ಕೋಬೇಕಪ್ಪ ಅಂತ ಅಂದಾಗ, ನಮ್ಮಲ್ಲಿರುವಂತಹ ವಿಷಯ ಮತ್ತು ಅನಿಸಿಕೆಗಳನ್ನ ನಿಮ್ಮೊಟ್ಟಿಗೆ ನಾನು ಹೇಳ್ಬೇಕಂತ ಅಂದಾಗ ಏನ್ ಮಾಡ್ತೀವಿ, ನಾವು ಜೊತೆಗೆ ಇರ್ತೀವಲ್ವಾ. ಜೊತೆಗೆ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಏನ್ ಮಾಡೋದು, ಅಂತಹ ಸಂದರ್ಭದಲ್ಲಿ ನಮ್ಮ ಅನಿಸಿಕೆಗಳನ್ನ ನಮ್ಮ ವಿಷಯಗಳನ್ನ ನಾವು ಏನ್ ಮಾಡ್ತೀವಿ, ಪತ್ರದ ಮೂಲಕ ಬರೆದು ಅವರಿಗೆ ತಲುಪಿಸ್ತೀವಿ ಅಲ್ವಾ. ಹೀಗೆ ನೋಡಿ, ಹೀಗೆ ಸಂಗತಿ ವಿಚಾರ ವಿಷಯಗಳನ್ನು ಇನ್ನೊಬ್ಬರಿಗೆ ಬರವಣಿಗೆಯ ಮೂಲಕ ಹಂಚಿಕೊಳ್ಳುವುದು, ಇವೆಲ್ಲವೂ ತಿಳಿಸುವುದೇ ಪತ್ರ ಲೇಖನ ಅಂತೇಳಿ ನಾವು ಕರಿತೇವೆ. ಪತ್ರ ಎಂದರೆ ಕಾಗದ, ಓಲೆ, ಬರೆದ ಕಾಗದ ಅರ್ಥಿದೆಯಾ? ನೋಡಿ, ಹಿಂದಿನ ಕಾಲದಲ್ಲಿ ರಾಜರ ಆಳ್ವಿಕೆಯಲ್ಲಿದ್ದಾಗ ಪತ್ರವನ್ನ ಬರೆದು ಪಾರಿವಾಳದ ಕೈಯಲ್ಲಿ ಕಳಿಸ್ತಿದ್ರಂತೆ. ಅವಾಗ ಪೋಸ್ಟ್ ಮ್ಯಾನ್, ಇವಾಗ ಪೋಸ್ಟ್ ಮ್ಯಾನ್ ಇದ್ದಾರಲ್ವಾ, ಹಾಗೆ ಪೋಸ್ಟ್ ಮ್ಯಾನ್ ಇರಲಿಲ್ಲ ರಾಜರ ಕಾಲದಲ್ಲಿ. ಪತ್ರವನ್ನ ಬರೆದು ರಾಜ ಮಾಡ್ತಿದ್ರು, ಮಂತ್ರಿ ಹತ್ರ ಪತ್ರವನ್ನ ಬರೆದು ಆ ಪಾರಿವಾಳದ ಕೈಯಲ್ಲಿ ಬರೆದ್ಬಿಟ್ಟು ಕಳಿಸ್ತಾ ಇದ್ರಂತೆ ಅಂತಹ ರಾಜರ ಆಳ್ವಿಕೆಯಲ್ಲಿ. ತದನಂತರ ಆಮೇಲೆ ಪತ್ರವನ್ನ ನಮ್ಮ ಸರ್ಕಾರ ಏನ್ ಮಾಡ್ತು, ಪೋಸ್ಟ್ ಮ್ಯಾನ್ ನೇಮಕ ಮಾಡ್ಕೊಳ್ತು, ಪತ್ರವನ್ನ ಬರೆದು ಪೋಸ್ಟ್
ಡಬ್ಬಿಗೆ ಹಾಕಿದ್ರೆ ಅಂಚೆ ಡಬ್ಬಿಗೆ ಹಾಕಿದ್ರೆ ಅಂಚೆ ಅಂತದ್ದು ಪೋಸ್ಟ್ ಮ್ಯಾನ್ ಯಾರಿದ್ರಲ್ಲ ಅವ್ರು ತಗೊಂಡೋಗಿ ಅವರಿಗೆ ತಲುಪಿಸ್ತಾ ಇದ್ರಂತೆ. ಅಂತಹ ಒಂದು ಸನ್ನಿವೇಶ ಅದನ್ನ ಇವಾಗ ನೋಡಿ ಎಷ್ಟು ಫಾಸ್ಟ್ ಆಗಿ ಬೆಳೆದಿದ್ದೇವಲ್ಲ. ಇವಾಗ ಡೆಫಿನೇಷನ್ ಬರ್ಕೊಡಿ, ವಾಟ್ ಎವರ್ ಇಟ್ ನೆಕ್ಸ್ಟ್ ಇರಲಿ, ಡೆಫಿನೇಷನ್ ಬರ್ಕೊಡಿ. ನಾವು ಸಾಮಾನ್ಯವಾಗಿ ಇನ್ನೊಬ್ಬರ ಜೊತೆ ಮಾತಿನ ಮೂಲಕ ವಿಷಯ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತೇವೆ ಅಲ್ವಾ. ಸಿಗದಿದ್ದಾಗ ಅಂತಹ ಸಂದರ್ಭಗಳಲ್ಲಿ ಬರವಣಿಗೆಯ ಮೂಲಕ ಅವರಿಗೆ ವಿಷಯವನ್ನು ಏನ್ ಮಾಡ್ತೀವಿ ತಿಳಿಸಿದ್ದೇವೆ, ಬರವಣಿಗೆ ಮೂಲಕ ತಿಳಿಸುತ್ತೇವೆ. ಅಲ್ವಾ ಹೀಗೆ ಸಂಗತಿ ವಿಚಾರ ವಿಷಯ ಅಭಿಪ್ರಾಯಗಳನ್ನ ಇನ್ನೊಬ್ಬರ ಜೊತೆಗೆ ಬರವಣಿಗೆಯ ಮೂಲಕ ಹಂಚಿಕೊಳ್ಳುವುದು ಇವೆಲ್ಲವೂ ಸಹ ನಾವು ಎಂತ ಕೇಳ್ತೀವಿ ಪತ್ರ ಲೇಖನ ಅಂತ ಹೇಳ್ತೇವೆ. ಬರ್ಕೊಡಿ ಹೀಗೆ ಸಂಗತಿ ವಿಚಾರ ವಿಷಯ ಅನಿಸಿಕೆಗಳನ್ನ ಇನ್ನೊಬ್ಬರ ಜೊತೆ ಬರವಣಿಗೆಯ ಮೂಲಕ ಹಂಚಿಕೊಳ್ಳುವುದು ಇಲ್ಲವೇ ತಿಳಿಸುವುದನ್ನು ಹೇಳಿ ಪತ್ರ ಲೇಖನ ಇದ್ದೇವೆ ಅಲ್ವಾ. ಪತ್ರ ಲೇಖನ ಎನ್ನುತ್ತೆ. ಪತ್ರ ಎಂದರೆ ನೋಡಿ, ಪತ್ರ ಎಂದರೆ ಕಾಗದ, ಓಲೆ ಬರೆದ ಕಾಗದ ಎಂಬ ನೋಡಿ. ನಾವು ಸಾಮಾನ್ಯವಾಗಿ
ಇನ್ನೊಬ್ಬರ ಜೊತೆ ಮಾತಿನ ಮೂಲಕ ವಿಷಯ ವಿಷಯ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತೇವೆ ಅಥವಾ ಸಾಮಾನ್ಯ ಜನರಲ್ ಆಗಿ ಒಬ್ಬರ ಜೊತೆಗೆ ಮಾತಾಡ್ತೇವೆ ಅಲ್ವಾ, ನಮ್ಮಲ್ಲಿರುವಂತಹ ವಿಚಾರ ವಿನಿಮಯಗಳನ್ನು ನಾವು ಶೇರ್ ಮಾಡ್ಕೊಳ್ತೇವೆ. ಅವರು ನಮಗೆ ನೇರವಾಗಿ ಸಂಪರ್ಕಕ್ಕೆ ಸಿಗದಿದ್ದಾಗ ನಮಗೀಗ ಏನಾದರೂ ವಿಚಾರ ವಿನಿಮಯಗಳನ್ನು ಮಾಡ್ಕೋಬೇಕಾದ್ರೆ ಅವರು ನೇರವಾಗಿ ಮುಖಾಮುಖಿಯಾಗಿ ನಮಗೆ ಭೇಟಿಯಾಗದೇ ಇದ್ದಾಗ ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಬರವಣಿಗೆ ಮೂಲಕ ಅವರಿಗೆ ವಿಷಯವನ್ನು ತಿಳಿಸ್ತೇವೆ ಅಲ್ವಾ. ಅವರ ನಮಗೆ ಸಿಗಲ್ಲಪ್ಪ ಮಾತಾಡಕ್ಕೆ ಅವರು ಕರೀತಾರೆ, ನಮ್ಮ ಕಡೆ ಸಿಗಲ್ಲದಾಗಿ ಕೊಡ್ತೀವಿ, ಒಂದು ಲೆಟರ್ನ ನಾವು ಕಳಿಸ್ತೀವಿ. ಹೀಗೆ ಸಂಗತಿ ವಿಚಾರ ವಿಷಯ ಅನಿಸಿಕೆಗಳನ್ನ ಇನ್ನೊಬ್ಬರ ಜೊತೆಗೆ ಬರವಣಿಗೆಯ ಮೂಲಕ ಹಂಚಿಕೊಳ್ಳುತ್ತೇವೆ, ಇಲ್ಲವೇ ಆ ವಿಷಯವನ್ನು ತಿಳಿಸ್ತೀವಿ. ಅದನ್ನು ನಾವು ಪತ್ರ ಲೇಖನ ಅಂತ ಕರಿತೀವಿ. ಪತ್ರ ಎಂದರೆ ಕಾಗದ ಓಲೆ ಬರದೆ ಪತ್ರ ಲೇಖನ ಕರಿತೀವಿ. ಪತ್ರ ಲೇಖನ ನಿಮಗೆ ಐಡಿಯಾ ಬರ್ತದೆ ಎಂದರೆ ಅಲ್ವಾ. ಈಗ ಪತ್ರ ಬರೆಯಲು ಕೆಲವೊಂದಿಷ್ಟು ಯಾವ ಪತ್ರಗಳನ್ನ ಬರೀಬೇಕು ಎಂತ ಪತ್ರಗಳಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ದಪ್ಪ ಪತ್ರದ ಕೆಲವು ವಿಧಗಳು ನೋಡಿ, ಪತ್ರದ ಕೆಲವು ವಿಧಗಳಿದ್ದಾವೆ ನೋಡಿ. ಪತ್ರ ಬರೆಯೋದಕ್ಕೆ ಕೆಲವೊಂದು ವಿಧಗಳು ಇದೆ. ಪತ್ರದ ಕೆಲವು ವಿಧಗಳು ಬರ್ಬಡಿ ಪತ್ರದ ಜಾಹೀರಾತು ಮತ್ತು ಪ್ರಕಟಣೆ ಪತ್ರಗಳು ಪ್ರಕಟಣೆ ಪತ್ರಗಳು ನೆಕ್ಸ್ಟ್ ಕೊನೆಯಲ್ಲಿ ವಿವಿಧ ಸಂಘಟನೆ ಹಾಗೂ ಪತ್ರಿಕಾ ವರದಿ ಪತ್ರಗಳು ವಿವಿಧ ಸಂಗ್ರಹಣೆ ವಿವಿಧ ಸಂಗ್ರಹಣೆ ಹಾಗೂ ಪತ್ರಿಕಾ ವರದಿ ಪತ್ರಗಳು ಪತ್ರಿಕಾ ವರದಿ ಪತ್ರಗಳು ನೋಡಿ, ಪತ್ರ ಬರೆಯಲು ನಾವು ಕೆಲವೊಂದಿಷ್ಟು ವಿಧಗಳಿದ್ದಾವಲ್ವ, ಆ ವಿಧಗಳನ್ನು ನೋಡ್ತಾ ಹೋಗೋಣ. ನೋಡಿ, ಪತ್ರದ ಕೆಲವು ವಿಧಗಳು ಯಾವ್ದು, ವೈಯಕ್ತಿಕ ಪತ್ರಗಳು, ಮನವಿ ಪತ್ರಗಳು, ಆಡಳಿತ ವಿಷಯಕ್ಕೆ ಸಂಬಂಧಿಸಿದ ಪತ್ರಗಳು ಅಥವಾ ವ್ಯಾವಹಾರಿಕ ಪತ್ರಗಳು. ಪ್ರಕಟಣೆ ವ್ಯಾವಹಾರಿಕ ಪತ್ರಗಳು ವ್ಯಾವಹಾರಿಕ ಪತ್ರಗಳು ಜಾಹೀರಾತು ಮತ್ತು ಪ್ರಕಟಣೆ ಪತ್ರಗಳು ವಿವಿಧ ಸಂಗ್ರಹಣೆ ಹಾಗೂ ಪತ್ರಿಕಾ ವರದಿ ಪತ್ರಗಳು ಇವುಗಳಲ್ಲಿ ನಾವು ಒಂದೊಂದೇ ಡಿಸ್ಕಷನ್ ಮಾಡ್ತಾ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಪತ್ರವನ್ನ ಬರೆಯುವಾಗ ಅನುಸರಿಸಬೇಕಾದಂತಹ ಸಾಮಾನ್ಯ ನಿಯಮಗಳು ಅದೇನಾ, ಪತ್ರವನ್ನ ಬರೆಯುವಾಗ ನಾವು ಲೆಟರ್ಟಿಗೆ ಬರೀತೀವಲ್ವ, ಹೆಂಗ್ ಬಯಸಿದ ಇಲ್ಲ ಅಲ್ವಾ, ಒಂದು ಫಾರ್ಮಾಲಿಟಿ ಇರುತ್ತೆ ನಾವು ಬರೆಯುವಂತಹ ಪತ್ರಗಳಿದೆ. ಬರ್ಕೊಡಿ, ಪತ್ರವನ್ನ ಬರೆಯುವಾಗ ಸಾಮಾನ್ಯ ನಿಯಮಗಳನ್ನು ನಾವು ಪಾಲಿಸಬೇಕಾಗ್ತದೆ. ಪತ್ರ ಬರೆಯುವಾಗ ಪತ್ರ
ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮ ಯಾರಿಗೆ ಯಾವ ರೀತಿ ಸಂಬೋಧನೆ
ತೀರ್ಥ ರೂಪ ತೀರ್ಥ ರೂಪ ನೆಕ್ಸ್ಟ್ ಒನ್ ಕಾಲಿಗೆ ಮಾತೃಶ್ರೀ ಮಾತೃಶ್ರೀ ಗುರುಗಳಿಗೆ ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಆತ್ಮೀಯರೇ ಇಂದಿನ ತರಗತಿಯಲ್ಲಿ ನಾವು ಪತ್ರಲೇಖನದ ಬಗ್ಗೆ ತಿಳಿದುಕೊಳ್ಳೋಣ ಈ ತಂತ್ರಜ್ಞಾನದ ಯುಗದಲ್ಲಿ ಪತ್ರಲೇಖನದ ಅವಶ್ಯಕತೆ ಇಲ್ಲ ಎನ್ನುವಂತಹ ಮಾತುಗಳು ಕೇಳಿಬರುತ್ತಿವೆ ಆದರೂ ಕೂಡ
ಸಮಯಕ್ಕೆ ಸಂದರ್ಭಗಳಿಗೆ ಪತ್ರಲೇಖನಗಳು ಅತ್ಯಂತ ಅವಶ್ಯಕವಾದಂತಹ ಸಾಧನವಾಗಿದೆ. ಇಂದು ನಾವು ಪತ್ರಲೇಖನದ ಬಗ್ಗೆ ಹಾಗೂ ಬರೆಯುವ ರೀತಿಯ ಬಗ್ಗೆ ತಿಳಿದುಕೊಳ್ಳೋಣ. ಪತ್ರಲೇಖನ ಎಂದರೇನು? ಪತ್ರವು ಸಾಮಾನ್ಯ ಕಾಳಜಿಯ ಯಾವುದೋ ವಿಷಯಕ್ಕೆ ಸಂಬಂಧಿಸಿದಂತೆ ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಗೆ ಬರೆದ ಸಂದೇಶವನ್ನು ನಾವು ಪತ್ರಲೇಖನ ಎಂದು ಕರೆಯುತ್ತೇವೆ. ಪತ್ರಲೇಖನ ಅಂದರೆ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಕಾಳಜಿಯಿಂದ ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಗೆ ವಿಷಯವನ್ನು ಮುಟ್ಟಿಸುವಂತೆ ಮಾಡುವಂತಹ ಬರೆದ ಸಂದೇಶವನ್ನು ನಾವು ಪತ್ರಲೇಖನ ಎಂದು ಕರೆಯುತ್ತೇವೆ. ಪತ್ರಲೇಖನದಲ್ಲಿ ನಾವು ಎರಡು ವಿಧಗಳನ್ನು ಕಾಣುತ್ತೇವೆ. ಪತ್ರಲೇಖನವನ್ನು ಅಥವಾ ಪತ್ರವನ್ನು ಬರೆಯುವ ರೀತಿಯಲ್ಲಿ ಎರಡು ವಿಧಾನಗಳಿವೆ ಅಥವಾ ಎರಡು ವಿಧಗಳಿವೆ. ಮೊದಲನೇದು ವ್ಯವಹಾರಿಕ ಪತ್ರ, ಎರಡನೇದು ವೈಯಕ್ತಿಕ ಪತ್ರ ಅಥವಾ ಖಾಸಗಿ ಪತ್ರ. ವ್ಯವಹಾರಿಕ ಪತ್ರ ಎಂದರೆ ಆಂಗ್ಲ ಭಾಷೆಯಲ್ಲಿ ಫಾರ್ಮಲ್ ಲೆಟರ್, ವೈಯಕ್ತಿಕ ಪತ್ರ ಅಥವಾ ಖಾಸಗಿ ಪತ್ರ ಎಂದರೆ ಇನ್ಫಾರ್ಮಲ್ ಲೆಟರ್. ವ್ಯವಹಾರಿಕ ಪತ್ರ ಎಂದರೇನು? ವ್ಯವಹಾರಿಕ ಪತ್ರ ಎಂದರೆ ವ್ಯವಹಾರದ ಉದ್ದೇಶದಿಂದ ನಡೆಸುವಂತಹ ಪತ್ರ ವ್ಯವಹಾರವನ್ನು ವ್ಯವಹಾರಿಕ ಪತ್ರ ಎಂದು ಕರೆಯುತ್ತೇವೆ. ಇಲ್ಲಿ ಕಚೇರಿಗಳಿಗೆ ಮನವಿ ಪತ್ರಗಳು, ಹಲವಾರು ಪತ್ರಗಳ ಮುಖಾಂತರವಾಗಿ ನಾವು ವ್ಯವಹಾರಿಕ ಪತ್ರ ಎಂದು ಕರೆಯುತ್ತೇವೆ. ವೈಯಕ್ತಿಕ ಪತ್ರ ಅಥವಾ ಖಾಸಗಿ ಪತ್ರ ಎಂದರೇನು? ವೈಯಕ್ತಿಕ ಅಂತ ಹೇಳಿದ್ರೆ ಹೆಸರೇ ಸೂಚಿಸುವಂತೆ ಪರ್ಸನಲ್ ಲೆಟರ್, ನಮ್ಮ ಸಂಬಂಧಿಕರ ಸಂಬಂಧ ಸೂಚಿಸುವಂತಹ ವ್ಯಕ್ತಿಗಳ ಜೊತೆಗೆ ನಡೆಯುವಂತಹ ವ್ಯವಹಾರದ ಪತ್ರವನ್ನು ಅಥವಾ ಬರವಣಿಗೆಯ ರೀತಿಯನ್ನು ವೈಯಕ್ತಿಕ ಪತ್ರ ಅಥವಾ ಖಾಸಗಿ ಪತ್ರ ಎಂದು ಕರೆಯುತ್ತೇವೆ. ಪರ್ಸನಲ್ ಲೆಟರ್ ಮತ್ತು ಫಾರ್ಮಲ್ ಲೆಟರ್ ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ. ಫಾರ್ಮಲ್ ಲೆಟರ್ನಲ್ಲಿ ಅದು ವ್ಯವಹಾರ ಉದ್ದೇಶಕ್ಕಾಗಿ ಬಳಸುವಂತಹದ್ದು. ಪರ್ಸನಲ್ ಲೆಟರ್ ಅಥವಾ ವೈಯಕ್ತಿಕ ಪತ್ರ ಇದು ನಮ್ಮ ಸಂಬಂಧದ ನಡುವೆ ನಡೆಯುವಂತಹ ಖಾಸಗಿಯಾಗಿ ನಡೆಯುವಂತಹ ಒಂದು ವ್ಯವಸ್ಥೆಯ ಪತ್ರ. ಈ ಎರಡು ಪತ್ರಲೇಖನದ ವಿಧಗಳಾಗಿವೆ. ಆತ್ಮೀಯರೇ, ಈಗ ನಾವು ಪತ್ರಲೇಖನದ ಎರಡು ವಿಧಗಳನ್ನು ಕೂಡ ಬರೆಯುವ ರೀತಿ ಹೇಗೆ ಸುಲಭವಾಗಿ ಬರೆಯಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ವ್ಯವಹಾರಿಕ ಪತ್ರ, ವ್ಯವಹಾರದ ಉದ್ದೇಶದಿಂದ ಬರೆಯುವಂತಹ ಪತ್ರವನ್ನು ನಾವು ವ್ಯವಹಾರಿಕ ಪತ್ರವೆಂದು ಕರೆಯುತ್ತೇವೆ. ಈ ಪತ್ರವನ್ನು ಬರೆಯುವ ರೀತಿ ಹೀಗಿದೆ. ಮೊದಲಿಗೆ ನಾವು ಇಂದ ಬರೆಯುವಂತಹ ವ್ಯಕ್ತಿಯ ವಿಳಾಸವನ್ನು ನಾವಿಲ್ಲಿ ಬರೆಯಬೇಕು. ಇಂದ ಇಂಗ್ಲೀಷ್ನಲ್ಲಿ ಫ್ರಮ್ ಅಡ್ರೆಸ್ಸನ್ನು ಬರೀಬೇಕು. ಇಲ್ಲಿ ಬರೆಯುವವರ ವಿಳಾಸವನ್ನು ಬರೀಬೇಕು. ತದನಂತರದಲ್ಲಿ ದಿನಾಂಕವನ್ನು ಬರೀಬೇಕು. ಯಾವ ದಿನಾಂಕದಲ್ಲಿ ಈ ಪತ್ರವನ್ನು ಬರಿತಾ ಇದ್ದೀವೋ ಆ ದಿನಾಂಕವನ್ನು ಇಲ್ಲಿ ನಾವು ಸೂಚಿಸಬೇಕು. ಇದಾದ ನಂತರದಲ್ಲಿ ಇವರಿಗೆ, ಅಂದರೆ ಯಾರಿಗೆ ಪತ್ರವನ್ನು ಬರೆಯುತ್ತಿದ್ದೀವೋ ಅವರ ವಿಳಾಸವನ್ನು ಇಲ್ಲಿ ಬರೀಬೇಕು. ಯಾರಿಗೆ? ಇವರಿಗೆ. ಟು ಅಡ್ರೆಸ್ಸನ್ನು ಇಲ್ಲಿ ಬರೀಬೇಕು. ಇಷ್ಟನ್ನು ಬರೆದ ನಂತರ ನಾವು ಆಂಗ್ಲ ಭಾಷೆಯಲ್ಲಿ ಹೇಳುವ ಹಾಗೆ ರೆಸ್ಪೆಕ್ಟೆಡ್ ಅಥವಾ ಕನ್ನಡದಲ್ಲಿ ಮಾನ್ಯರೇ ಎನ್ನುವಂತಹ ಸಂಬೋಧನೆಯನ್ನು ನಾವಿಲ್ಲಿ ಮಾಡಬೇಕು. ಅದು ಒಂದು ಗೌರವ ಸೂಚಕ ಪದವಾಗಿದೆ, ಮಾನ್ಯರೇ ಎನ್ನುವಂತಹದ್ದು. ಅದಾದ ನಂತರದಲ್ಲಿ ವಿಷಯವನ್ನು ಬರೀಬೇಕು. ಯಾವ ವಿಷಯಕ್ಕೋಸ್ಕರ ನಾವು ಈ ಪತ್ರವನ್ನೇ ಬರೀತಾ ಇದ್ದೀವಿ? ವಿಷಯ ಹೇಗಿರಬೇಕು ಅಂತ ಹೇಳಿದ್ರೆ, ಇದು ಒಂದು ಸಾಲಿನಲ್ಲಿ, ಒಂದು ವಾಕ್ಯದಲ್ಲಿ, ಸಂಕ್ಷಿಪ್ತ ಚಿಕ್ಕ ವಾಕ್ಯದಲ್ಲಿ ವಿಷಯವನ್ನು ನಿರೂಪಿಸಿರಬೇಕು. ಉದಾಹರಣೆಗೆ, ನೀವು ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ರಜೆ ಕೋರಿ ಒಂದು ಪತ್ರವನ್ನು ಬರೀತೀರಾ. ಇಲ್ಲಿ ವಿಷಯ ಏನಾಗುತ್ತೆ? ಒಂದು ದಿನದ ರಜೆ ಕೋರಿ ಅರ್ಜಿ, ಅಥವಾ
ಯಾವುದಾದ್ರೂ ಟಿ ಸಿಯನ್ನು ಪಡೆಯೋದಿಕ್ಕೆ ನೀವೇನು ಮಾಡ್ತೀರಾ, ಒಂದು ಪತ್ರವನ್ನು ನಿಮ್ಮ ಶಾಲೆಗೆ ಬರೀತೀರಾ. ಟಿ ಸಿಯನ್ನು ಪಡೆಯಲು ಮನವಿ ಪತ್ರ, ಇಲ್ಲಿ ರಿಕ್ವೆಸ್ಟ್ ಲೆಟ್ರು, ಮನವಿ ಪತ್ರ. ಅಕಸ್ಮಾತ್ ನಿಮ್ಮ ರಸ್ತೆ ಊರಿನ ರಸ್ತೆಯಲ್ಲಿ ಚರಂಡಿ ಏನಾಗಿರುತ್ತೆ, ರಿಪೇರಿಯಲ್ಲಿರುತ್ತೆ, ಅದನ್ನು ದುರಸ್ತಿ ಮಾಡಬೇಕು, ಅದನ್ನು ರಿಪೇರಿ ಕೆಲಸವನ್ನು ಮಾಡಬೇಕು, ಕಾರ್ಪೊರೇಷನ್ ಅವರಿಗೆ ಬರೀಬೇಕು ಪತ್ರವನ್ನು. ಆಗ ನೀವು ಚರಂಡಿಯ ದುರಸ್ತಿ ಕಾರ್ಯವನ್ನು ಮಾಡಲು ಕೋರಿ ಪತ್ರ. ಹೀಗೆ ವಿಷಯವನ್ನು ಒಂದು ಸಾಲಿನಲ್ಲಿ, ಒಂದು ವಾಕ್ಯದಲ್ಲಿ ಬರೀಬೇಕು. ಅದಾದ ನಂತರದಲ್ಲಿ ನಾವು ವಿಷಯ ನಿರೂಪಣೆಯನ್ನು ಮಾಡ್ತೀವಿ. ಇಲ್ಲಿ ನಾವು ಗಮನಿಸಬೇಕು, 10ನೇ ತರಗತಿಯ ವಿದ್ಯಾರ್ಥಿಗಳು ತಮ್ಮ 3 ಗಂಟೆಯ ಅವಧಿಯಲ್ಲಿ ಹಲವಾರು ಸಮಯವನ್ನು, ಕಾಲವನ್ನು ಏನು ಮಾಡ್ತೀರಾ, ಪತ್ರಲೇಖನ ಪ್ರಬಂಧ ಬರೆಯೋದರಲ್ಲಿ ವ್ಯರ್ಥ ಮಾಡ್ತೀರಾ, ಹೆಚ್ಚಿನ ವಿಷಯವನ್ನು ಬರ್ಕೊಂಡು ವ್ಯರ್ಥ ಮಾಡ್ತೀರಾ. ಈಗ ನಾನು ಹೇಳುವಂತಹ ರೀತಿಯನ್ನು ನೀವು ಗಮನಿಸಬೇಕು. ಈಗ ಒಂದು ರಜೆ ಕೋರಿ ಅರ್ಜಿಯನ್ನು ಪತ್ರವನ್ನು ಬರೀತಾ ಇದ್ದೀರಾ, ಉದಾಹರಣೆ ಒಂದು ದಿನ ರಜೆ ಕೋರಿ ಅರ್ಜಿ, ಈ ಪತ್ರವನ್ನು ನೀವು ಬರೀತಾ ಇದ್ದೀರಾ, ನಿಮ್ಮ ಪ್ರಾಂಶುಪಾಲರಿಗೆ ಬರೀತಾ ಇದ್ದೀರಾ. ಈಗಾಗಲೇ ನಾವು ವಿಷಯದಲ್ಲಿ ಏನು ಮಾಡಿದ್ದೀವಿ, ಯಾವ ವಿಷಯದ ಬಗ್ಗೆ ವಿಚಾರವನ್ನು ತಿಳಿಸಿದ್ದೀವಿ, ಒಂದು ದಿನ ರಜೆ ಕೋರಿ ಅರ್ಜಿ. ಮತ್ತೆ ನಾವೇನು ಮಾಡಬಾರ್ದು, ಆ ವಿಷಯವನ್ನೇ ಮತ್ತೆ ರಿಪೀಟ್ ಮಾಡುವ ಅವಶ್ಯಕತೆ ಇಲ್ಲ, ಪುನರಾವರ್ತಿಸುವ ಅವಶ್ಯಕತೆ ಇಲ್ಲ. ಮೇಲ್ಕಂಡ ವಿಷಯದಂತೆ ಅಂತ ಬಳಸಿದ್ರೆ ನಮಗೆ ಅಂಡರ್ಸ್ಟುಡ್, ವಿಷಯದಂತೆ ಅಂದ ತಕ್ಷಣ ವಿಷಯ ಅಲ್ಲಿದೆ. ಮೇಲ್ಕಂಡ ವಿಷಯದಂತೆ ದಿನಾಂಕ ಇಷ್ಟರಿಂದ ಇಷ್ಟರವರೆಗೆ ರಜೆ ನೀಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ವಿಷಯ ಮುಗಿದೋಯ್ತಾ, ಎಲ್ಲವೂ ಅಲ್ಲಿದೆಯಾ? ಆದ್ದರಿಂದ ನಾವು ವಿಷಯ ನಿರೂಪಣೆಯ ಭಾಗದಲ್ಲಿ ಮೇಲ್ಕಂಡ ವಿಷಯದಂತೆ ಅಂತ ಹೇಳಿ ಮುಂದುವರೆಸಿದರೆ ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ವ್ಯವಹಾರಿಕ ಪತ್ರದ ವಿಷಯ ನಿರೂಪಣೆ ಮುಗಿದೋಗುತ್ತೆ. ಇದನ್ನು ಬರೆದಾದ್ಮೇಲೆ, ತಿಳಿಸಾದ್ಮೇಲೆ ಕಂಕ್ಲೂಷನ್ ಹೀಗೆ ನಾವು ಮಾಡಬೇಕು. ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ, ರಜೆ ನೀಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ, ಕೇಳಿಕೊಳ್ಳುತ್ತೇವೆ, ಬೇಡಿಕೊಳ್ಳುತ್ತೇವೆ. ಈ ರೀತಿಯಾಗಿ ನಾವು ಈ ವಾಕ್ಯಗಳ ಮುಖಾಂತರವಾಗಿ, ಈ ಪದಗಳ ಮುಖಾಂತರವಾಗಿ ಕಂಕ್ಲೂಡನ್ನು ಕೊಡಬೇಕು. ಅದಾದ ನಂತರದಲ್ಲಿ ಧನ್ಯವಾದಗಳೊಂದಿಗೆ ಅಥವಾ ನಮಸ್ಕಾರಗಳೊಂದಿಗೆ ಅಥವಾ ವಂದನೆಗಳೊಂದಿಗೆ ಎನ್ನುವಂತಹ ಪದವನ್ನು ಬಳಸಬೇಕು. ಇದು ಗೌರವ ಸೂಚಕ ಪದಗಳು. ಯಾವುದೇ ಒಂದು ವ್ಯವಹಾರಿಕ ಪತ್ರದಲ್ಲಿ ಥ್ಯಾಂಕಿಂಗ್ ಯು, ಧನ್ಯವಾದಗಳು ತಿಳಿಸುವಂತಹದ್ದು ಅತಿ ಮುಖ್ಯ. ಇದಾದ ನಂತರದಲ್ಲಿ ಇಂತಿ, ನಿಮ್ಮ ವಿಧೇಯ ವಿದ್ಯಾರ್ಥಿ, ಇಲ್ಲಿ ಗಮನಿಸಬೇಕು. ಅಕಸ್ಮಾತ್ ನಿಮ್ಮ ಶಾಲಾ ಶಿಕ್ಷಕರಿಗೆ ಅಥವಾ ಮುಖ್ಯೋಪಾಧ್ಯಾಯರಿಗೆ ಅಥವಾ ಪ್ರಾಂಶುಪಾಲರಿಗೆ ಪತ್ರವನ್ನು ಬರೀಬೇಕಾದ್ರೆ ಇಂತಿ ನಿಮ್ಮ ವಿಧೇಯ ವಿದ್ಯಾರ್ಥಿ ಅನ್ನೋ ಪದವನ್ನು ಬಳಸಬೇಕು, ವಾಕ್ಯವನ್ನು ಬಳಸಬೇಕು, ಗಮನದಲ್ಲಿಟ್ಕೊಳ್ಳಿ. ಇಂತಿ ನಿಮ್ಮ ವಿಶ್ವಾಸಿ ಅನ್ನುವಂತಹ ಪದವನ್ನು ಬಳಸೋದಿಕ್ಕಾಗೋದಿಲ್ಲ. ಇಂತಿ ನಿಮ್ಮ ವಿಶ್ವಾಸಿ, ಇಂತಿ ನಿಮ್ಮ ನಂಬುಗೆ ಅಂತ ಯಾರಿಗೆ ಬಳಸ್ತೀವಿ ಅಂತ ಹೇಳಿದ್ರೆ ಅಫೀಷಿಯಲ್ಸಿಗೆ, ಅಂದರೆ ಬೇರೆಯವರಿಗೆ ಮನವಿ ಪತ್ರವನ್ನು ಬರೆಯೋದಿಕ್ಕೆ ಅಥವಾ ಯಾವುದಾದ್ರೂ ದೂರನ್ನು ಕೊಡೋದಿಕ್ಕೆ, ನಿಮ್ಮ ಶಾಲೆಯನ್ನು ಹೊರತುಪಡಿಸಿ ಹೊರಗಡೆಯ ವಿಚಾರಗಳಿಗೆ ಈ ವಾಕ್ಯವನ್ನು ಬಳಸಬೇಕು. ಇಂತಿ ತಮ್ಮ ವಿಶ್ವಾಸಿ, ಇಂತಿ ನಿಮ್ಮ ನಂಬುಗೆ ಅಂತ ಹೇಳಿ ಇಲ್ಲಿ ನೀವು ಸಿಗ್ನೇಚರನ್ನು, ಸಹಿಯನ್ನು ಹಾಕುವಂತಹದ್ದು. ಇದು ವ್ಯವಹಾರಿಕ ಪತ್ರದ ಒಂದು ಬರೆಯುವ ವಿಧಾನ ಅಥವಾ ಫಾರ್ಮ್ಯಾಟ್ ಅಂತ ಹೇಳ್ಬೋದು. ಇಷ್ಟನ್ನು ನೀವು ತಿಳ್ಕೊಂಡ್ರೆ ವ್ಯವಹಾರಿಕ ಪತ್ರ ತಿಳಿದ ಹಾಗೆ. ಆತ್ಮೀಯರೇ, ನಾವೀಗಾಗಲೇ ವ್ಯವಹಾರಿಕ ಪತ್ರವನ್ನು ತಿಳಿದುಕೊಂಡೆವು. ಈಗ ಖಾಸಗಿ ಪತ್ರ ಅಥವಾ ವೈಯಕ್ತಿಕ ಪತ್ರದ ಬಗ್ಗೆ ತಿಳಿದುಕೊಳ್ಳೋಣ. ವೈಯಕ್ತಿಕ ಪತ್ರ ಎಂದರೆ ನಮ್ಮ ಪ್ರೀತಿಪಾತ್ರರಿಗೆ ಬರೆಯುವಂತಹ ಪತ್ರವನ್ನು ವೈಯಕ್ತಿಕ ಪತ್ರ ಎಂದು ತಿಳಿದುಕೊಂಡಿದ್ದೇವೆ. ಈಗ ಬರೆಯುವ ವಿಧಾನವನ್ನು ತಿಳಿದುಕೊಳ್ಳೋಣ ಹಾಗೂ ಯಾವ ರೀತಿಯಾದಂತಹ ಹಂತಗಳನ್ನು ನಾವು ಫಾಲೋ ಮಾಡಬೇಕು ಬರೆಯುವಂತಹ ರೀತಿಯಲ್ಲಿ ಅಂತ ತಿಳಿದುಕೊಳ್ಳೋಣ. ವೈಯಕ್ತಿಕ ಪತ್ರದಲ್ಲಿ ನಾವು ಮೊದಲಿಗೆ ಕ್ಷೇಮ, ಶ್ರೀ, ದಿನಾಂಕ, ಸ್ಥಳ, ಈ 3 ಹಂತಗಳನ್ನು, ಕ್ಷೇಮ, ಶ್ರೀ, ದಿನಾಂಕ, ಸ್ಥಳ, ಇದು ಗೌರವ ಸೂಚಕ ಪದಗಳು, ಆಶೀರ್ವಚನದ ಪದಗಳು. ಈ ಪದಗಳನ್ನು ಬಳಕೆಯನ್ನಾಗಿ ಮಾಡಬೇಕು. ಕ್ಷೇಮವಾಗಿದ್ದೇವೆ, ಎಲ್ಲರೂ ಕ್ಷೇಮ ಆಗಬೇಕು. ಶ್ರೀ, ದಿನಾಂಕ, ಅಂದಿನ ದಿನಾಂಕ, ಬರೆಯುವಂತಹ ದಿನಾಂಕ. ಸ್ಥಳ, ಬರೆಯುವಂಥವನು ಇರುವಂತಹ ಸ್ಥಳವನ್ನು ನಾವು ಗುರುತಿಸಬೇಕು.
ಅದಾದ ನಂತರದಲ್ಲಿ ಪತ್ರವನ್ನು ನಾವು ಏನಾದರೂ ತಂದೆಯವರಿಗೆ ಬರೆಯೋದಾದರೆ ತೀರ್ಥರೂಪು ತಂದೆಯವರಿಗೆ ಅಥವಾ ತಾಯಿಗೆ ಬರೆಯೋದಾದರೆ ಮಾತೃಶ್ರೀ ತಾಯಿಯವರಿಗೆ ಅಥವಾ ತಂದೆಗಿಂತ ದೊಡ್ಡವರಿಗೆ ಬೇರೆಯವರಿಗೆ ಬರೆಯೋದಾದರೆ ದೊಡ್ಡವರಿಗೆ ತೀರ್ಥರೂಪು ಸಮಾನರಾದ ಮಾತೃ ಸಮಾನರಾದ ಇವರಿಗೆ ಚಿಕ್ಕಪ್ಪನಿಗೆ ದೊಡ್ಡಪ್ಪನಿಗೆ ತಮ್ಮ ಚಿಕ್ಕಮ್ಮನಿಗೆ ದೊಡ್ಡಮ್ಮನಿಗೆ ಅಂತ ಬಳಸಬಹುದು. ಅಕಸ್ಮಾತ್ ನಿಮ್ಮ ಅಣ್ಣ ತಮ್ಮನಿಗೆ ಸ್ನೇಹಿತರಿಗೆ ಬರೀಬೇಕಾದರೆ ಪ್ರೀತಿಯ ಸ್ನೇಹಿತರಿಗೆ ಅಣ್ಣನಿಗೆ ತಮ್ಮನಿಗೆ ಈ ರೀತಿಯಾಗಿ ಸಂಬೋಧನೆಯನ್ನು ಮಾಡಬಹುದು. ಇಷ್ಟು ಪ್ರಾರಂಭದಲ್ಲಿ ಬರೆಯುವಂಥದ್ದು. ಇದಾದ ನಂತರದಲ್ಲಿ ಯೋಗಕ್ಷೇಮ ವಿಚಾರಣೆ ಮೊದಲನೆಯ ಪ್ಯಾರಾದಲ್ಲಿ ಮೊದಲ ಭಾಗದಲ್ಲಿ ನಾವು ಮೊದಲು ಯೋಗಕ್ಷೇಮ ವಿಚಾರಣೆಯನ್ನು ಮಾಡ್ತೀವಿ. ನಾನು ಇಲ್ಲಿ ಕ್ಷೇಮ, ನೀವು ಕೂಡ ಅಲ್ಲಿ ಕ್ಷೇಮವಾಗಿದ್ದೀರೆಂದು ನಂಬಿರುತ್ತೇನೆ, ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯುತ್ತಿದೆ, ಈ ರೀತಿಯಾಗಿ ಮೊದಲ ಪ್ಯಾರಾದಲ್ಲಿ ನಾವೇನು ಮಾಡ್ತೀವಿ, ಯೋಗಾಭ್ಯಾಸವನ್ನು ಅಥವಾ ಯೋಗಕ್ಷೇಮವನ್ನು ನಾವೇನು ಮಾಡ್ತೀವಿ ತಿಳಿಸ್ತೀವಿ. ಇದಾದ ನಂತರದಲ್ಲಿ ವಿಷಯ ವಿವರಣೆ. ಈ ವಿಷಯ ವಿವರಣೆಯನ್ನು ಹೇಳಬೇಕಾದ್ರೆ ಪ್ರಾರಂಭದಲ್ಲೇ ಇದನ್ನು ಬಳಸಿದರೆ ಉತ್ತಮ. ಈ ಪತ್ರ ಬರೆಯುವ ಕಾರಣವೇನೆಂದರೆ ಅಥವಾ ವಿಷಯವೇನೆಂದರೆ ಎಂದು ತಿಳಿಸಿ, ಹೀಗೆ ಈ ರೀತಿಯಾಗಿ ಯಾವುದೋ ವಿಷಯದ ಕುರಿತು ನೀವು ಪತ್ರ ಬರೆದಿದ್ದೀರಾ, ಏನೋ ಕೇಳೋದಕ್ಕೆ ಪತ್ರ ಬರೆದಿದ್ದೀರಾ, ಆ ವಿಷಯವನ್ನು ಈ ಪದ್ಯ ಭಾಗದಲ್ಲಿ, ಈ ಮೂರು ಭಾಗದಲ್ಲಿ, ಮೂರನೆಯ ಭಾಗದಲ್ಲಿ, ವಿಷಯ ವಿವರಣೆ ಭಾಗದಲ್ಲಿ ತಿಳಿಸ್ಬೇಕು. ಇದಾದ ನಂತರದಲ್ಲಿ ಮುಕ್ತಾಯ ಭಾಗ. ಮುಕ್ತಾಯದಲ್ಲಿ ನಾವೇನು ಮಾಡಬೇಕು, ಇಷ್ಟೇ ವಿಷಯ, ಇನ್ನೇನಾದರೂ ಇದ್ರೆ ಮುಂದಿನ ಪತ್ರದಲ್ಲಿ ಬರೆಯುತ್ತೇನೆ, ನಿಮ್ಮ ಪತ್ರಕ್ಕಾಗಿ ಕಾಯುತ್ತಿರುತ್ತೇನೆ ಅಂತ ಹೇಳಿ ಮುಕ್ತಾಯವನ್ನು ಗೊಳಿಸ್ಬೇಕು, ಕಂಕ್ಲೂಷನನ್ನು ಮಾಡಬೇಕು. ಇಷ್ಟನ್ನು ನಾವು ವೈಯಕ್ತಿಕ ಪತ್ರದಲ್ಲಿ ತಿಳ್ಕೋಬೇಕು. ಇದಾದ ನಂತರದಲ್ಲಿ ಇಂತಿ ನಿಮ್ಮ ಪ್ರೀತಿಯ, ಯಾರಿಗೆ ಬರೀತಿದ್ದೀರೋ ನಿಮ್ಮ ಹೆಸರು ಅಥವಾ ಸಿಗ್ನೇಚರ್ ಅನ್ನು ಬಳಸಬೇಕು. ಇಂತಿ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು, ಸ್ನೇಹಿತ ಅಂತ ಹೇಳಿ ತಿಳಿಸ್ಬೋದು. ಇದಾದ ನಂತರ ಯಾರಿಗೆ ಪತ್ರವನ್ನು ಬರೀತಿದ್ದೀರೋ ಅವರ ಪತ್ರದ ವಿಳಾಸವನ್ನು ಬರೀಬೇಕು. ಇವರಿಗೆ ಈ ಪತ್ರ ಹೋಗಬೇಕಲ್ವಾ, ಬರೆದಿರುವಂತಹ ಪತ್ರ, ಆ ಪತ್ರದ ವಿಳಾಸವನ್ನು ಮೆನ್ಷನ್ ಮಾಡಬೇಕು. ಅದಾದ ಮೇಲೆ ಇಂದ ಪತ್ರದ ಮೆನ್ಷನ್ ಮಾಡಬೇಕು. ಅಕಸ್ಮಾತ್ ಪತ್ರ ಅವರಿಗೆ ತಲುಪಲಿಲ್ಲ, ವಾಪಸ್ ಬಂದರೆ ನಿಮ್ಮ ವಿಳಾಸವನ್ನು ಬಳಸಬಹುದು. ಇದು ವೈಯಕ್ತಿಕ ಪತ್ರ ಅಥವಾ ಖಾಸಗಿ ಪತ್ರದ ರೂಪುರೇಷೆ. ಇದನ್ನು ಬಳಸ್ಕೊಂಡ್ರೆ ನಾವು ಉತ್ತಮ ಅಂಕವನ್ನು ಗಳಿಸಬಹುದು. ಇಂದಿಗೆ ಪತ್ರ ಲೇಖನದ ವ್ಯವಹಾರಿಕ ಪತ್ರ ಹಾಗೂ ವೈಯಕ್ತಿಕ ಪತ್ರಗಳನ್ನು ಬರೆಯುವಂತಹ ವಿಧಾನವನ್ನು ತಿಳಿದುಕೊಂಡೆವು. ನೀವು ಈ ಎರಡೂ ಫಾರ್ಮೆಟನ್ನು ಬಳಸಿಕೊಂಡು ಪತ್ರ ಲೇಖನವನ್ನು ಬರೆದು ಅಭ್ಯಾಸ ಮಾಡಿ, ನಿಮಗೆ ಒಳ್ಳೆಯ ಅಂಕಗಳು, ಉತ್ತಮ ಅಂಕಗಳನ್ನು ನೀವು ಪಡಿಬಹುದು, ಗಳಿಸಬಹುದು. ಧನ್ಯವಾದಗಳು.